ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅರಸಿ ಟೆರೆಸ್ ಗಾರ್ಡನ್. ನಾನಿವತ್ತು ಜೀವಾಮೃತ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಜೀವಾಮೃತ ಅಂದ್ರೇನು, ಇದ್ರ ವಿಶೇಷತೆಗಳೇನು, ಮಣ್ಣಲ್ಲಿ ಗಿಡಗಳಿಗೆ ಬೇಕಾಗಿರೋಂತಹ ಪೋಷಕಾಂಶಗಳು ಅಂದರೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ, ಐರನ್, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸಲ್ಫರ್, ಇವೆಲ್ಲ ಮಣ್ಣಲ್ಲಿರ್ತವೆ. ಆದರೆ ಅದು ಒಂದಕ್ಕೊಂದು ಬಂಧವಾಗಿರ್ತವೆ, ಬೇರಿಗೆ ಸುಲಭವಾಗಿ ಸಿಗಲ್ಲ. ಅದು ಸಿಗಬೇಕಂದ್ರೆ ಮಣ್ಣಲ್ಲಿ ಕೆಲವು ಸೂಕ್ಷ್ಮಜೀವಿಗಳು ಕೆಲಸ ಮಾಡಬೇಕು. ಬ್ಯಾಕ್ಟೀರಿಯಾಸಲ್ಲಿ ಸುಮಾರಿವೆ. ಅದು ಯಾವುದಂದ್ರೆ ಟ್ರೈಕೋಡರ್ಮಾ, ಸೂಡೋಮೋನಸ್, ಬ್ಯಾಸಿಲಸ್, ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಮೈಕ್ರೋಬ್ಸ್. ಈಗ ಕ್ಯಾಲ್ಶಿಯಂ ಹಾಗೆ ಫಾಸ್ಫರಸ್, ಇವೆರಡೂ ಕ್ಯಾಲ್ಶಿಯಂ ಫಾಸ್ಫೇಟ್ ರೂಪದಲ್ಲಿರುತ್ತೆ. ಕ್ಯಾಲ್ಶಿಯಂ ಹಾಗೆ ಫಾಸ್ಫರಸ್ಸು ಬಾಂಡಾಗಿ ಇರೋದನ್ನು ಗಿಡ ತಗೊಳ್ಳೋಕ್ಕೆ ಆಗಲ್ಲ. ಹಾಗಾಗಿ ಇವೆರಡನ್ನು ಬೇರ್ಪಡಿಸಿ ಗಿಡಕ್ಕೆ ಹೋಗೋ ಹಾಗೆ ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಮೈಕ್ರೋಬ್ಸ್ ಮಾಡ್ತವೆ. ಜೀವಾಮೃತ ಹಾಕೋದ್ರಿಂದ ಇವೆಲ್ಲ ಬ್ಯಾಕ್ಟೀರಿಯಸ್ ಅಂದರೆ ಸೂಕ್ಷ್ಮ ಜೀವಿಗಳನ್ನು ಮಣ್ಣಲ್ಲಿ ಮಲ್ಟಿಪ್ಲೈ ಮಾಡುತ್ತೆ. ಕಾರಣ, ಕೆಮಿಕಲ್ ಇಂಬ್ಯಾಲೆನ್ಸಿಂದಾಗಿ ಮಣ್ಣಲ್ಲಿರೋ ಬ್ಯಾಕ್ಟೀರಿಯಾ ಕಡಿಮೆ ಆಗಿದೆ. ಇನ್ನು ಮಣ್ಣಲ್ಲಿರೋ ಬ್ಯಾಕ್ಟೀರಿಯಾನ ದುಪ್ಪಟ್ಟು ಮಾಡೋ ಅಂತಹ ಒಂದು ಫರ್ಟಿಲೈಸರ್ ಜೀವಾಮೃತ. ಈ ಹೆಸರಲ್ಲೇ ನಿಮಗೆ ಉತ್ತರ ಇದೆ, ಜೀವ ಪ್ಲಸ್ ಅಮೃತ, ಜೀವಾಮೃತ. ಗಿಡಗಳ ಜೀವ ಉಳಿಸೋ ಅಂತಹ ಒಂದು ಅಮೃತ. ಮಣ್ಣಲ್ಲಿರೋ ಬ್ಯಾಡ್ ಬ್ಯಾಕ್ಟೀರಿಯಾಯಿಂದ ಗಿಡಕ್ಕೆ ಯಾವುದೇ ರೀತಿ ತೊಂದರೆ ಆಗದೇ ಇರೋ ಹಾಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ನೀವೇನಾದರೂ ಮೊದಲನೇ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಗ ನಾವು ಹಾಕೋ ಪ್ರತಿ ವಿಡಿಯೋಸ್ ನೀವು ನೋಡ್ಬೋದು. ಈ ತೋಟಗಳಲ್ಲಿ, ಜಮೀನುಗಳಲ್ಲಿ ಎಕರೆಗಟ್ಟಲೆಗೆ ಜೀವಾಮೃತ ಬೇಕಾಗಿರೋದ್ರಿಂದ 200 ಲೀಟರ್ ಡ್ರಮ್ಗಳಲ್ಲಿ ಮಾಡ್ತಾರೆ. ಟೆರೆಸ್ ಗಾರ್ಡನರ್ಸ್ಗೆ 10 ಲೀಟ್ರ್ ಮಾಡಿಕೊಂಡ್ರೆ 2 ಸಲ ಗಿಡಗಳಿಗೆ ಹಾಕ್ಬೋದು. ಜೀವಾಮೃತ ಮಾಡೋಕ್ಕೆ ಬೇಕಾಗಿರೋದು 12 ಲೀಟ್ರ್ ನೀರು ಹಿಡಿಸೋ ಒಂದು ಬಕೆಟ್ಟು, 1 ಕೆಜಿ ಗೋಮಯ ಅಂದರೆ ಸಗಣಿ. ಗೋಮಯ ಫ್ರೆಶ್ ಆಗಿರಲಿ. 1 ಲೀಟರ್ ಗೋಮೂತ್ರ ಅಂದರೆ ಗಂಜಿಲ, ಹಳೆಯದಾದಷ್ಟು ರಿಸಲ್ಟ್ ಚೆನ್ನಾಗಿ ಕೊಡುತ್ತೆ. ಗಾರ್ಡನಲ್ಲಿ 1 ಹಿಡಿ ಮಣ್ಣು, 100 ಗ್ರಾಮ್ ಕಡಲೆ ಹಿಟ್ಟು. ಕಡಲೆ ಹಿಟ್ಟೇ ಹಾಕಬೇಕು ಅಂತೇನಿಲ್ಲ, ದ್ವಿದಳ ಧಾನ್ಯದ್ದು ಯಾವುದೇ ಹಿಟ್ಟಾದರೂ ಬಳಸ್ಕೋಬೋದು. ಫಾರ್ ಎಕ್ಸಾಂಪಲ್, ಹುರುಳಿಕಾಳು, ಹೆಸರುಕಾಳು, ತೊಗರಿಕಾಳು, ಸೋಯಾಬೀನ್ಸ್, ಈ ಯಾವ ಹಿಟ್ಟಾದರೂ ಬಳಸ್ಕೋಬೋದು. ಬೆಲ್ಲ 100 ಗ್ರಾಮ್. ಬೆಲ್ಲ ಯಾಕೆ ಹಾಕ್ತೀವಂದರೆ ಬ್ಯಾಕ್ಟೀರಿಯಾ ಮಲ್ಟಿಪ್ಲೈ ಆಗೋಕ್ಕೆ ಫುಡ್ ಬೇಕಲ್ಲ, ಅದಕ್ಕೆ ಬೆಲ್ಲ ಹಾಕಬೇಕು. ಮತ್ತು 10 ಲೀಟರ್ ನೀರು. ಯಾವುದೇ ಕಾರಣಕ್ಕೂ ಕ್ಲೋರಿನ್ ಬೆರೆಸಿರೋ ನೀರನ್ನು ಮಾತ್ರ ಬಳಸಬೇಡಿ. ಅಂದರೆ ಬೋರ್ ನೀರು, ಕೆರೆ ನೀರು ಅಥವಾ ಮಳೆ ಬರ್ತಾ ಇರೋದ್ರಿಂದ ಮಳೆ ನೀರು ಸ್ಟೋರ್ ಮಾಡಿ ಬಳಸಿದ್ರೆ ಇನ್ನೂ ಉತ್ತಮ. ನಾವು ಸ್ಟೋರ್ ಮಾಡಿರೋ ಮಳೆ ನೀರಿಂದನೇ ಈಗ ಜೀವಾಮೃತ ಮಾಡೋದು ಹೇಗೆ ಅಂತ ತಿಳಿಸ್ತೀನಿ. 10 ಲೀಟರ್ ನೀರಿಗೆ ಗಂಜಿಲ,
ಮಣ್ಣು ಬೆಲ್ಲ ಕಡಲೆ ಹಿಟ್ಟು ಗೋಮಯ ಹಾಕಿ ಚೆನ್ನಾಗಿ ತಿರುಗಿಸಬೇಕು ಪೂರ್ತಿ ಮಿಕ್ಸ್ ಆಗಬೇಕು ಬಕೆಟ್ ಬಾಯನ್ನ ಒಂದು ಕಾಟನ್ ಬಟ್ಟೆಯಿಂದ ಏರ್ ಫ್ಲೋ ಆಗಕ್ಕೆ ಕಟ್ಟಬೇಕು ಇದು 7 ದಿನದ ಫರ್ಮೆಂಟೆಡ್ ಪ್ರೋಸೆಸ್ ಡೈಲಿ ಒನ್ಸ್ 20 ರಿಂದ 25 ಸಲ ಕ್ಲಾಕ್ ವೈಸ್ ತಿರುಗಿಸಬೇಕು 8ನೇ ದಿನಕ್ಕೆ 1 ಲೀಟರ್ ಜೀವಾಮೃತಕ್ಕೆ 10 ಲೀಟರ್ ನೀರು ಬೆರೆಸಿ ಒಂದೊಂದು ಗಿಡಕ್ಕೆ 150ರಿಂದ 200 ಗ್ರಾಂ ಅಷ್ಟೇ ಹಾಕಿ ಯಾವುದೇ ಕಾರಣಕ್ಕೂ ಡ್ರೈನಿಂದ ಹೊರಗೆ ಬರೋ ಥರ ಹಾಕಬೇಡಿ ಇದು ಹಾಕಿ ಮತ್ತೆ 7 ದಿನ ಆದಮೇಲೆ ಉಳಿದಿರೋ ಜೀವಾಮೃತವನ್ನು 1:10 ರೇಷಿಯೋಲಿ ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕಿ ಜೀವಾಮೃತ ಮಾಡಿ 15 ದಿನದಲ್ಲಿ ಗಿಡಗಳಿಗೆ ಹಾಕಿ ಖಾಲಿ ಮಾಡಿಬಿಡಿ ಜೀವಾಮೃತ ಹಾಕಿ 7 ದಿನ ಆದಮೇಲೆ ಗಿಡಗಳಲ್ಲಿ ಆಗಿರೋ ಬದಲಾವಣೆಯನ್ನು ನನಗೆ ಕಮೆಂಟ್ಸ್ ಮಾಡಿ ಈ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಆರ್ಗ್ಯಾನಿಕ್ ಟೆರೆಸ್ ಗಾರ್ಡನ್ ಥ್ಯಾಂಕ್ ಯು